ಅಭಿಜ್ಞಾ ಆನಂದ್ ಪ್ರಸ್ತುತ ಸೋಷಿಯಲ್ ಮೀಡಿಯಾಗಳಲ್ಲಿ ಈತನ ಹೆಸರು ಹೆಚ್ಚಾಗಿ ಕೇಳಿಬರುತ್ತಿದೆ. 14 ವರ್ಷದ ಈತ ಹೇಳುವಂತಹ ಜ್ಯೋತಿಷ್ಯ ಅಕ್ಷರಶಃ ಸತ್ಯ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಈ ಬಾಲಕ ಸಾಮಾನ್ಯದವನಲ್ಲ, ದೈವಶಕ್ತಿಯ ಜೊತೆಗೆ ಅತೀಂದ್ರಿಯ ಶಕ್ತಿ ಈತನಲ್ಲಿ ಹೆಚ್ಚಾಗುತ್ತಿದೆ ಎಂದು ಪಂಡಿತರು ಹಾಗೂ ತಜ್ಞರು ಮಾತನಾಡಿಕೊಳ್ಳುತ್ತಿದ್ದಾರೆ. ಈತ ಇವತ್ತು ಏನು ಹೇಳುತ್ತಾನೆ, ನಾಳೆ ಏನು ಹೇಳುತ್ತಾನೆ ಅಂತ ಜನ ಕಾದು ಕುಳಿತಿದ್ದಾರೆ. ಪ್ರಪಂಚವನ್ನ ಕಾಡುತ್ತಿರುವ ಮಹಾಮಾರಿಯಾದಂತಹ ಕರೋನಾ ವೈರಸ್ ಬಗ್ಗೆ ಈ ಬಾಲಕ ಮೊದಲೇ ಭವಿಷ್ಯವನ್ನ ತಿಳಿಸಿದ್ದ. ಪೇಪರ್ ಮೇಲೆ ಲೆಕ್ಕ ಬರೆದಂತೆ ಗ್ರಹಗತಿಗಳು ಚಲನವಲನಗಳನ್ನು ಆಧರಿಸಿ ಈತ ಈಗ ಕರೋನಾದ ಅಂತ್ಯದ ಬಗ್ಗೆ ಕೂಡ ಬರೆದಿದ್ದಾನೆ. ಈತನ ಮಾತುಗಳನ್ನು ಒಪ್ಪದವರು ಕೂಡ ಈಗ ಕಣ್ಣ ಮುಂದೆ ನಡೆಯುತ್ತಿರುವಂತಹ ಘಟನೆಗಳನ್ನು ನೋಡಿ ಈತನ ಮಾತನ್ನು ನಂಬಲು ಶುರು ಮಾಡಿದ್ದಾರೆ. ಕರೋನಾ ಹುಟ್ಟಿದ ಬಗ್ಗೆ ಈತ ಹೇಳಿದ್ದಾನೆ, ಸರಿ ಯಾಕೆ ಅಂತ್ಯದ ಬಗ್ಗೆ ನೀನು ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಜನರು ಪ್ರಶ್ನೆ ಮಾಡಿದಾಗ ಜನರು ಕೇಳಿದಂತಹ ಪ್ರಶ್ನೆಗಳಿಗೆ ಈಗ ಈ ಬಾಲಕ ಸೂಕ್ಷ್ಮವಾಗಿ ಉತ್ತರವೊಂದನ್ನ ನೀಡಿದ್ದಾನೆ. ಈತ ಹೇಳಿರುವ ಉತ್ತರ ಏನಪ್ಪ ಅಂದರೆ, ಜೂನ್ ಮೊದಲ ವಾರದಲ್ಲಿ ಕರೋನಾ ಸಂಖ್ಯೆ ಇಳಿಮುಖವಾಗುತ್ತದೆ, ಕರೋನಾ ಸೋಂಕಿತರ ಸಂಖ್ಯೆ ನಿಯಂತ್ರಣಕ್ಕೆ ಬರುತ್ತೆ, ಇಡೀ ದೇಶಕ್ಕೆ ಕರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗುವುದರಿಂದ ಕರೋನಾ ನಿಯಂತ್ರಣಕ್ಕೆ ಬಂದು ದೇಶಕ್ಕೆ ನೆಮ್ಮದಿ ಅನ್ನೋದು ಜೂನ್ ಮೊದಲ ವಾರದಲ್ಲಿ ಪ್ರಾಪ್ತಿಯಾಗುತ್ತದೆ ಅಂತ ಈತ ನುಡಿದಿದ್ದಾನೆ. ಇದರ ಜೊತೆಗೆ ಮತ್ತೊಂದು ವಿಷಯವನ್ನು ಈತ ತಿಳಿಸಿದ್ದಾನೆ, ಪ್ರಕೃತಿ ನಮ್ಮನ್ನು ಅವಲಂಬಿಸಿದೆ, ನಾವು ಪ್ರಕೃತಿಯನ್ನು ಅವಲಂಬಿಸಿದ್ದೀವಿ, ಪ್ರಕೃತಿಗೆ ಸಾಕಷ್ಟು ನಷ್ಟಗಳನ್ನು ನಾವು ಉಂಟು ಮಾಡಿದ್ದೀವಿ, ಅದೇ ನಷ್ಟವನ್ನು ಪ್ರಕೃತಿ ಮರಳಿ ನಮಗೆ ನೀಡುತ್ತಿದೆ ಅಂತ ಹೇಳಿದ್ದಾನೆ. ಈ ಪ್ರಕೃತಿಗೆ ಆಗಿರುವ ನೋವುಗಳು ಇವತ್ತು ನಾವು ಅನುಭವಿಸುತ್ತಿದ್ದೇವೆ ಎಂದು ಈತ ತಿಳಿಸಿದ್ದಾನೆ. ಇದರ ಜೊತೆಗೆ ಡಿಸೆಂಬರ್ ನಂತರ ಮತ್ತೊಂದು ವೈರಾಣು, ಮತ್ತೊಂದು ವೈರಸ್, ಒಂದು ಸೂಪರ್ ಬಗ್ ಅನ್ನೋದು ಉಂಟಾಗುತ್ತೆ, ಅದು ಒಂದು ಕೀಟದಿಂದ ಉಂಟಾಗುತ್ತೆ. ಯಾವ ಕರೋನಾ ವೈರಸ್ ಚೀನಾದಿಂದ ಹುಟ್ಟಿತ್ತೋ ಅದೇ ರೀತಿಯಾಗಿ ಅದೇ ಚೀನಾದಲ್ಲಿ ಒಂದು ಹೊಸ ವೈರಾಣು ಉಂಟಾಗಿ ಜಗತ್ತಿಗೆ ತಲ್ಲಣವನ್ನು ಉಂಟು ಮಾಡುತ್ತೆ ಅಂತ ವಿಷಯವನ್ನ ನುಡಿದಿದ್ದಾನೆ. ಇದನ್ನ ತಡೆಗಟ್ಟೋದಕ್ಕೆ ಏನಪ್ಪ ಮಾಡಬೇಕಂದ್ರೆ ಫಾಸ್ಟ್ ಫುಡ್ಗಳನ್ನು ತಿನ್ನೋದನ್ನ ನಿಲ್ಲಿಸಬೇಕು, ಭಾರತೀಯ ಆಹಾರ ಪದ್ಧತಿಯನ್ನ ಪಾಲಿಸಬೇಕು, ಮೇ ನಂತರ ನಿಮ್ಮ ಜೀವನ ಶೈಲಿ ಬದಲಾಗಬೇಕು, ಪೂರ್ವಿಕರು ತಿಳಿಸಿದ ಆಹಾರ ಪದ್ಧತಿಗಳನ್ನ ಪಾಲಿಸಬೇಕಾಗುತ್ತೆ, ಮಾಂಸಾಹಾರವನ್ನ ತ್ಯಜಿಸಬೇಕು, ಚೈನೀಸ್ ಆಹಾರಗಳಾದಂತಹ ಫ್ರೈಡ್ ರೈಸ್, ನೂಡಲ್ಸ್ಗಳನ್ನ ನಿಲ್ಲಿಸಬೇಕು, ಅದರ ಜೊತೆಗೆ ಅಮೇರಿಕನ್ ಆಹಾರಗಳಾದಂತಹ ಪಿಜ್ಜಾ, ಬರ್ಗರ್ಗಳನ್ನು ಸೇವಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಇದರ ಬದಲು ನೀವು ಆರ್ಗ್ಯಾನಿಕ್ ಫುಡ್ಗಳನ್ನು ತಿನ್ನಬೇಕು ಅಂತ ಈತ ತಿಳಿಸಿದ್ದಾನೆ. ಕಳೆದ ಬಾರಿ ಕರೋನಾ ಬಗ್ಗೆ ಎಚ್ಚರಿಕೆ ನೀಡಿದ್ದರೂ ಕೂಡ ದೇಶ ಅಸಡ್ಡೆಯನ್ನು ತೋರಿತ್ತು. ಈಗ ಡಿಸೆಂಬರ್ನಲ್ಲಿ ಬರುವಂತಹ ಹೊಸ ವೈರಾಣು ಬಗ್ಗೆ ಮುಂಚೆಯೇ ಭವಿಷ್ಯವನ್ನು ತಿಳಿಸಿದ್ದಾನೆ. ಈ ಬಾರಿಯಾದರೂ ಜನರು ಎಚ್ಚೆತ್ತುಕೊಳ್ಳುತ್ತಾರಾ, ಕಾದು ನೋಡಬೇಕಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ಮೇ ನಂತರ ಜನರ ಜೀವನ ಶೈಲಿ ಬದಲಾಗಬೇಕು, ಆಹಾರ ಪದ್ಧತಿಗಳು ಬದಲಾಗಬೇಕು, ಡಿಸೆಂಬರ್ನಲ್ಲಿ ಹೊಸ ವೈರಾಣು ಹುಟ್ಟುತ್ತೆ, ಇದರ ಬಗ್ಗೆ ಎಚ್ಚರಿಕೆ ಇರಬೇಕು, ಯಾವುದೇ ಕಾರಣಕ್ಕೂ ಫಾಸ್ಟ್ ಫುಡ್ಗಳನ್ನು ಸೇವಿಸೋದಕ್ಕೆ ಹೋಗಬಾರ್ದು, ಚೈನೀಸ್ ವಸ್ತುಗಳನ್ನ ಅಥವಾ ಅಮೇರಿಕನ್ ಪಿಜ್ಜಾ ಬರ್ಗರ್ಗಳನ್ನು ಸೇವಿಸಲು ನಿಲ್ಲಿಸಬೇಕು, ಮಾಂಸಾಹಾರವನ್ನು ಕಡಿಮೆ ಮಾಡಬೇಕು, ಭಾರತೀಯ ಆಹಾರ ಪದ್ಧತಿಗಳನ್ನು ಪಾಲಿಸ್ಕೊಳ್ತಾ ಪೂರ್ವಿಕರು ತಿಳಿಸಿದ ಮಾರ್ಗವನ್ನು ಅನುಸರಿಸಬೇಕು, ಧರ್ಮದ ಮಾರ್ಗವನ್ನು ಹಿಡಿಬೇಕು ಅಂತ ಈತ ಭವಿಷ್ಯವನ್ನು ಈಗ ನುಡಿದಿದ್ದಾನೆ. ಈ ರೀತಿಯಾಗಿ ಈತ ಹೇಳಿದಂತಹ ನಿಯಮಗಳನ್ನು ನಾವು ಪಾಲಿಸಿದ್ದೇ ಆದಲ್ಲಿ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ ಅಂತ ನಾವು ನಂಬಬಹುದು. ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.